ನೀವೇನ್ ಮಾಡ್ತಾ ಇದ್ರಿ? ನಾನು ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಓದಿರೋದು, ಮನೆಯಲ್ಲೇ ಇದ್ದೀನಿ ಪ್ರೆಸೆಂಟ್. ಓಕೆ, ಸೊ ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾ ಇದ್ದಾರೆ? ಅವರು ಸೈಂಟಿಸ್ಟ್, ಅಗ್ರಿಕಲ್ಚರ್ ಸೈಂಟಿಸ್ಟ್, ಐಸಿಆರ್ ಅಲ್ಲಿ ಸೈಂಟಿಸ್ಟ್. ಸೊ ಐ ಥಿಂಕ್ 10 ಇಯರ್ಸ್ ಬ್ಯಾಕ್ ನೀವು ಫ್ಯಾಕ್ಟರಿ ಬಂದು ಇದ್ ಮಾಡಿದ್ರಿ. ಸೊ ನಿಮ್ಮ ರಿಲೇಟಿವ್ ಅವರು ಬ್ರೈನ್ ಟ್ಯೂಮರ್ ಗೆ ಔಷಧಿ ತಗೊಂಡಿದ್ರು, ಅದರ ಬಗ್ಗೆ ಹೇಳಿ. ಎಷ್ಟು ವರ್ಷದಿಂದ ಬ್ರೈನ್ ಟ್ಯೂಮರ್ ಬಂದಿತ್ತು, ಅದಕ್ಕೆ ಎಷ್ಟೆಲ್ಲ ಇದ್ ಮಾಡಿದ್ರು, ಏನು ಕಷ್ಟಪಟ್ರು, ಈ ಔಷಧಿ ತಗೊಂಡ್ಮೇಲೆ ಏನಾಯ್ತು ಅಂತ ಹೇಳಿ. ಅವ್ರಿಗೆ ಸುಮಾರು 10 ವರ್ಷದಿಂದ ಇತ್ತು, 10 ವರ್ಷ ಇಲ್ಲ, 2012 ಅಲ್ಲಿ ನಾವು ಸೆಕೆಂಡ್ ಪಿ ಸಿ ಯಲ್ಲಿ ಇದ್ದಾಗ ಅಪ್ರಾಕ್ಸಿಮೇಟ್ಲಿ ನಾವು ಹೇಳ್ತಾರೆ ಬಂದಿದ್ದು. ಸೊ ಅವರು ಬಂದಾಗ ಕ್ಯೂರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಂ ಎಸ್ ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಹೋಗ್ಬಿಟ್ಟು ತೋರಿಸಿದ್ರು. ತೋರಿಸ್ಬಿಟ್ಟು ಅವ್ರಿಗೆ ಇವಾಗ ಒಂದು 45 ಆತರ, 35 ಆತರ ಏಜ್ ಅಲ್ಲಿ ಬಂದಿತ್ತು. ಸೊ ಅವ್ರು ಹೋದಾಗ ಕ್ಯೂರ್ ಆಗುತ್ತೆ ಅಂತ ಹೇಳಿ ಆಪರೇಷನ್ ಎಲ್ಲ ಮಾಡಿದ್ರು. ಸೊ ಅವ್ರು ಆದ್ರೂ ಸ್ವಲ್ಪ ದಿನ ಚೆನ್ನಾಗಿದ್ರು, ಆಮೇಲೆ ನಾರ್ಮಲ್ ಮತ್ತೆ ಏನೋ ಒಂಥರ ಮಾತಾಡೋದು ಎಲ್ಲ ಇದಾಗೋಯ್ತು. ಸೊ ಅದಾದ್ಮೇಲೆ ಕರೆಂಟ್ ಕೊಟ್ರು, ಅದಾದ್ಮೇಲೆ ತುಂಬಾ ವರೆಸ್ಟ್ ಆಗೋಯ್ತು ಅವ್ರ ಹೆಲ್ತ್ ಕೇಸಸ್ ಅಂತೂ ತಿನ್ನೋದಿಲ್ಲ ಅಂತರ ಆತರ ಆಗೋಗ್ಬಿಟ್ಟಿತ್ತು. ಸುಮಾರು 10-15 ಲಕ್ಷ ಅವ್ರಿಗೂ ಖರ್ಚು ಮಾಡಿದ್ರು, ಏನೂ ಕ್ಯೂರ್ ಆಗಿಲ್ಲ. ಲೈಕ್ ಅವ್ರಿಗೆ 4 ಜನ ಮಕ್ಳಿದ್ರು, ಅವ್ರ ಅಮ್ಮ ಎಷ್ಟು ಇದ್ ಮಾಡ್ಕೊಂಡಿರ್ತಾರೆ ನಮ್ಮ ಅಮ್ಮ ಅಂತ ಹೇಳ್ಬಿಟ್ಟು, ಅವ್ರಿಗೆ ಎಷ್ಟು ಇದಾಗಿತ್ತು ಅಂದ್ರೆ ನಮ್ಮ ಅಮ್ಮ ನಡೆದ್ರೆ ಸಾಕು, ಮಾತಾಡಿದ್ರೆ ಸಾಕು ಅನ್ನೋ ತರ ಇತ್ತು. ಅಲೋಪತಿ ತಗೊಂತಾ ಇದ್ರು ಮೆಡಿಸಿನ್, ಏನು ಕ್ಯೂರ್ ಆಗಿರ್ಲಿಲ್ಲ, ಸುಮ್ಮನೆ ತಗೊಂತಾ ಇದ್ರು, ನಾರ್ಮಲ್ ಆಗಿ ತಗೊಂತ ಇದ್ರು ಅಷ್ಟೇನೆ. ಸೊ ಇದು ನಮ್ಗೆ ಸುರೇಶನ್ ಅವರಿಂದ ಗೊತ್ತಾಯ್ತು. ಗೊತ್ತಾಗಿ ಬಂದ್ಮೇಲೆ ಇಲ್ಲಿ ನಮ್ ಫ್ಯಾಮಿಲಿಯಲ್ಲಿ ಯಾರು ನಂಬಲ್ಲ ಫಸ್ಟ್ ಆಫ್ ಆಲ್ ಆಯುರ್ವೇದಿಕ್ ಏನೋ ಹೇಗೋ, ಮತ್ತೆ ಸೈಡ್ ಎಫೆಕ್ಟ್ಸ್ ಆದ್ರೆ ಮತ್ತಿನ್ನೇನಾದ್ರು ಪ್ರಾಬ್ಲಮ್ ಆದ್ರೆ ಅಂತ. ಸೊ ಅದಾದ್ಮೇಲೆ ಬಂದ್ಮೇಲೆ ಇಲ್ಲಿ ಒಂದು ಹೋಪ್ ಅಂತ ಬಂತು. ಬಿಕಾಸ್ ಅವ್ರ ಮಗನ್ಗೆ ಕ್ಯಾನ್ಸರ್ ಬಂದು ವಾಸ ಮಾಡ್ಕೊಂಡಿದ್ದಾರೆ, ಅವ್ರು ಯಾರು ಸೊಸೈಟಿಗೆ ಒಳ್ಳೆ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು ಅಂತ ಒಬ್ಬ ವ್ಯಕ್ತಿ ಇನಿಶಿಯೇಷನ್ ತಗೊಂಡ್ಮೇಲೆ ಅದೇನೋ ಒಂದಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನಂಬಿದ್ದು. ನಂಬ್ದಿರಾಗ್ಲೇ ಫಸ್ಟ್ ಡೇ ಬಂದಿದ ತಕ್ಷಣ ಮೆಡಿಸಿನ್ ತಗೊಂಡ್ ಹೋಗೋದಕ್ಕೆ ಯಾರ ಕೈಲೂ ಆಗೋದಿಲ್ಲ ಅಷ್ಟು ಬಂದ್ಬಿಟ್ಟು. ಸೊ ತಗೊಂಡ್ವಿ, 10 ಡೇಸ್ ಆಲ್ಮೋಸ್ಟ್ 15 ಡೇಸ್ ಇಂದ ಯೂಸ್ ಮಾಡ್ತಾ ಇದಾರೆ ಇವಾಗ. ನಮ್ಗಂತೂ ತುಂಬಾ ಖುಷಿ, ಅಗ್ಸೆ ಮಜ್ಜಿಗೆ ನಮ್ಮಪ್ಪ ಅಂದ್ರೆ ಸ್ವಲ್ಪ ಭಯ ಅವರಿಗೆ, ಅದರಿಂದ ಮಜ್ಜಿಗೆ ಎಲ್ಲ ಚೆನ್ನಾಗಿ ನಮ್ಮಪ್ಪ ಹೆಸರು ಹೇಳಿದ್ರೆ ಚೆನ್ನಾಗಿ ಕುಡಿದ್ಬಿಡ್ತಾ ಇದಾರೆ. ಫಸ್ಟ್ ಅಲ್ಲಿ ಸ್ವಲ್ಪ ಹಠ ಮಾಡಿದ್ರು, ಇವಾಗಂತೂ ಫುಲ್ ಹೇಳಕ್ಕೆ ಇಲ್ಲ, ಹಂಗೆ ಕುಡಿತಾ ಇದಾರೆ. ಕುಡ್ದಾಗಿಂದ ನಮ್ಗೆ ಎದ್ದು ಓಡಾಡ್ತಾ ಇದಾರೆ ಚೆನ್ನಾಗಿ. ಸೊ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾ ಇದಾರೆ, ನಿಧಾನ ಬಟ್ ಮಾಡ್ತಾ ಇದಾರೆ, ಅದು ಖುಷಿ ನಮ್ಗೆ. ಮಾಡ್ತಾ ಇದಾರೆ ಅಂತ ಫಾಸ್ಟ್ ಆಗಿ ಮಾಡ್ತಾರೆ, ಇನ್ನು ಮುಂದೆ ನಿಧಾನಕ್ಕೆ ಮಾಡ್ತಾರೆ. ತುಂಬಾ ಖುಷಿ ಇದೆ, ತುಂಬಾ ಖುಷಿ ಇದೆ ನಮ್ ಫ್ಯಾಮಿಲಿ. ಅವ್ರಿಗೆ 4 ಜನ ಮಕ್ಳಂತೂ ಎಷ್ಟು ಖುಷಿ ಅಂದ್ರೆ, ಇವಾಗ ಹಾಲಿಡೇಸ್ ಗೆ ಅವ್ರ ಅಮ್ಮ ಜೊತೆ ಸ್ಪೆಂಡ್ ಮಾಡ್ತಾ ಇದ್ರು. ವಾಕಿಂಗ್ ಹೋಗೋದು, ಮುಂಚೆ ವಾಕಿಂಗ್ ಹೋಗ್ಬೇಕಂದ್ರೆ ಲೇಜಿ, ನಮ್ ಬರಲ್ಲ ಬರಲ್ಲ ಅಂತ ಹಠ ಮಾಡ್ತಿದ್ರು, ಇವಾಗ ವಾಕಿಂಗ್ ಎಲ್ಲ ಹೋಗ್ತಿದಾರೆ. ಇವಾಗ ಬಟ್ಟೆ ಎಲ್ಲ ಮಡಿಸ್ತಾರೆ, ಪಾತ್ರೆ ಎಲ್ಲ ಬರ್ಸ್ಕೊಡೋದೆಲ್ಲ ಮಾಡ್ತಾರೆ, ಅಡಿಗೆ ಏನಾದ್ರೂ ರೆಡಿ ಮಾಡ್ಬೇಕಾದ್ರೆ ಬೆಳ್ಳುಳ್ಳಿ ಬಿಡಿಸ್ಕೊಡೋದು, ಅಡಿಗೆ ಇದಕ್ಕೆಲ್ಲ ಮಾಡಿ. ಕಾನ್ಶಿಯಸ್ ಬಂದಿದೆ ಆಲ್ರೆಡಿ ಆಲ್ಮೋಸ್ಟ್. ಮುಂಚೆ ವಾಕಿಂಗ್ ಹೋಗ್ಬೇಕಂತಂದ್ರೆ ಒಂಥರ ನಾನ್ ಬರಲ್ಲ, ನಾನು ಮಲ್ಕೋಬೇಕು. ಇವಾಗ ಮುಂಚೆ ಹಗ್ಲೋದ್ ಜಾಸ್ತಿ ಮಲಗ್ತಿದ್ರು, ಇವಾಗ ಹಗ್ಲೋದ್ ಕಂಪ್ಲೀಟ್ ಆಗಿ ನಿಲ್ ಮಾಡಿದ್ದಾರೆ ಮಲ್ಗೋದು. ಸೊ ತೋಟದ ಹತ್ರ ಹೋಗೋಣ, ತಿರುಗಾಡೋಣ ಈ ತರ ಹೇಳ್ತಾ ಇದಾರೆ. ಎಲ್ಲ ಒಂದ್ ಕಡೆ ಅವ್ರ ಮಕ್ಳಿಗೂ ಓಕೆ, ನಮ್ಮ ಮಮ್ಮಿ ಚೇಂಜ್ ಆಗ್ತಾ ಇದಾರೆ ಅನ್ನೋ ಒಂದು ಹೋಪ್ ಬಂದಿದೆ. ನಮ್ಗಿಂತ ಅವ್ರ ಚೇಂಜಸ್ ಕಾಣಿಸ್ತಾ ಇದಾರೆ, ಅದು ನಮ್ಗಿನ್ನ ಖುಷಿ. ನಾನ್ ಹೇಳೋದಕ್ಕಿಂತ ಇನ್ನ ಸ್ವಲ್ಪ ಆದ್ಮೇಲೆ ಅವ್ರ ಮಕ್ಳೇ ಬಂದ್ಬಿಟ್ಟು ಹೇಳ್ತಾರೆ, ಅವಾಗಿನ್ನ ನಮ್ಗೆ ಖುಷಿ ಆಗುತ್ತೆ. ವೆರಿ ಗುಡ್, ನಮ್ಗೆ ಬಾರಿ ಖುಷಿ ಆಯ್ತು. ಯಾಕಂದ್ರೆ ನೀವು ಟೆಲಿಫೋನ್ ಮಾಡಿ ನಮ್ಮ ಮಮ್ಮಿ ನಿನ್ನೆ ಬಂದಿದ್ರು ಸರ್, ಪ್ರಾಬ್ಲಿ ಹೇಳಿದ್ ಮಾತಾಡಿರ್ಬೋದು ನಿಮ್ ಜೊತೆ. ಇನ್ನ ಅಂಕಲ್ ಅವರೆಲ್ಲ ಕಾಲ್ ಮಾಡಿ ಆಪರೇಷನ್ ಅಂತ ಹೇಳ್ಬಿಟ್ಟು ಅಂತ ಇದಾರೆ, ಆಪರೇಷನ್ ಮಾಡಿಸ್ಬೇಕು ಅಂತ, ಬೇಡ ಈ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದು. ನಿಮ್ಮಮ್ಮಗೆ ಏನಾದ್ರು ಚೇಂಜಸ್ ಆಗಿಲ್ಲ? ನಮ್ಮ ಮಮ್ಮಿಗೆ ಏನು ಇಲ್ಲ, ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇಲ್ಲ, ಏನು ಇಲ್ಲ. ನಮ್ಮ ಮಮ್ಮಿಗೆ ಆದ್ರೆ ಅವ್ರ ಅಪ್ಪ ಅಮ್ಮಗೆ ಶುಗರ್ ಇತ್ತು ಅಂತ ಭಯ ಪಡ್ತಾ ಇದ್ರು, ಇವಾಗ ಅಗಸೆ ಮಜ್ಜಿಗೆ ಕುಡಿತಾ ಇದಾರೆ ಅಷ್ಟೇ. ಯೋಗ ಅಂತ ನಮ್ಮ ಮಮ್ಮಿ ಯೋಗ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ, ಯೋಗ ಮಾಡ್ಕೊಂಡು ಲೈಫ್ ಸ್ಟೈಲ್ ಚೆನ್ನಾಗಿದೆ. ಬರೀ ಕಾಲು ಸ್ವಲ್ಪ ಇತ್ತು, ಅದಕ್ಕೇನೋ ಇದು ಕೊಟ್ಟಿದ್ದೀರಾ, S3 S5 ಎಲ್ಲಾನು ಒಂದ್ ತಿಂಗಳು ಕುಡಿ ಅಂತ ಹೇಳಿದೀರಾ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಯೋಗ ಮಾಡ್ತಾರೆ, ಡಯಟ್ ಎಲ್ಲ ಫಾಲೋ ಮಾಡ್ತಾರೆ, ಆತರ ಏನ್ ಬಾಯಿ ತಟ್ಟೆ ಸಿಕ್ತು ತಿನ್ಬಿಡೋಣ ಆತರ ಇಲ್ಲ. ಎಷ್ಟು ಇದ್ರು ಎಷ್ಟು ತಿನ್ಬೇಕು, ನನ್ನ ಹೊಟ್ಟೆಗೆ ಎಷ್ಟು ಬೇಕು ಆತರ ಫುಲ್ ಲಿಮಿಟ್ ಆಗಿ ಆಹಾರ. ನಮ್ಮ ಆಂಟಿ ವಾಸಿ ಆಗ್ತದೆ, ಅದು ತುಂಬಾ 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 ಖುಷಿ ನಮ್ಗೆ. ನಾವ್ ಇನ್ನೇನು ಹೇಳೋದಿಕ್ಕಿಲ್ಲ. Thanks.